ಆತ್ಮೀಯ H16 ನ್ಯೂಸ್ ತಮಗೆ ಆದರದ ಸ್ವಾಗತ. ನಾನು MI ಅಥವಾ ಮಲ್ಲಪ್ಪ ಜೋತ ಅವರು. ಈ ದಿನ ಒಂದು ವಿಶೇಷ. ಯಾಕಪ್ಪ ಅಂದರೆ ನಾವು ಇವತ್ತು ಕೇವಲ ಸಾಹಿತ್ಯದ ಕುರಿತಾಗಿ, ಅದರಲ್ಲೂ ಮೂಡಲಗಿಯಲ್ಲಿ ಇದೇ 23-24ರಿಂದ 16ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಆ ಸಮ್ಮೇಳನದಲ್ಲಿ ಪ್ರಮುಖ ಆಕರ್ಷಣೀಯ ಕೇಂದ್ರಬಿಂದು, ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅಪರೂಪದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು, ಜೊತೆಗೆ ಅನೇಕ ಮಕ್ಕಳಿಗೆ ವಿದ್ಯಾಧ್ಯಾನ ಮಾಡಿ ಒಬ್ಬ ಸಜ್ಜನ ವ್ಯಕ್ತಿ ಆ ಸಮ್ಮೇಳನಾಧ್ಯಕ್ಷರಾಗಿದ್ದನ್ನು, ಅವರ ವಿಚಾರಗಳನ್ನು, ಅವರ ಸಾಹಿತ್ಯದ ವಿಚಾರಗಳನ್ನು, ಅದರ ಜೊತೆಗೆ ಬದುಕಿನ ವಿಚಾರಗಳನ್ನು, ಅವರ ಕಂಡುಂಡ ಅನೇಕ ಸಾಹಿತಿಗಳ, ಅವರ ಒಡನಾಟಗಳ ಅನೇಕ ವಿಷಯಗಳನ್ನು ಇವತ್ತು ತಮ್ಮನ್ನು ಹಂಚಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸ್ಪೆಷಲಾಗಿ ಕರೆಸಿಕೊಂಡಿದ್ದೀವಿ ಅವ್ರನ್ನ, ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು. ಸರ್, ತಮ್ಮ ಸ್ವಾಗತ ಸರ್. ನಮಸ್ಕಾರ. ಇಲ್ಲೇ ವಿಶೇಷವಾಗಿ ನಮ್ಮ ಸರ್, ನಮ್ಮ ಕರೆಸಿದ ಗುರುಗಳವರು, ಜೊತೆಗೆ ಒಬ್ಬ ಮಾನವೀಯ ವ್ಯಕ್ತಿತ್ವವನ್ನು ಹೊಂದಿದ್ದವರು, ವಿಶೇಷವಾಗಿ ಕುವೆಂಪು ಪ್ರಿಯರು, ಬೇಂದ್ರೆ ಅವ್ರನ್ನ ಹಾಡಿ ಹೊಗಳುವವರು, ಕನಸಲ್ಲೂ ಸಹಿತ ಬೇಂದ್ರೆ ಅವ್ರ ಹಾಡುಗಳನ್ನು ಗುಣಗುಣಿಸುವಂಥವ್ರು. ಹೀಗಾಗಿ ಒಬ್ಬ ವಿಚಾರ ವ್ಯಕ್ತಿ, ಜೊತೆಗೆ ಭಾವನಾ ವ್ಯಕ್ತಿಯಾಗಿ ಬೆಳೆದು ಬಂದಂಥವ್ರು, ಅನೇಕ ನಮ್ಮಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದವರು, ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳಾಗಿ, ಮಕ್ಕಳೊಂದಿಗೆ ಮಕ್ಕಳಾಗಿ, ವಯಸ್ಸಾದವರೊಂದಿಗೆ ವಯಸ್ಸಾದವರಾಗಿ ತಮ್ಮ ಬದುಕನ್ನು ಸಂಸ್ಥೆ ಬಂದಂಥವರು, ಎಲ್ಲರಿಗೂ ಬೇಕಾದಂಥ ಸಿಹಿ ಏನಾದಂಥವರು, ಇಂಥ ವ್ಯಕ್ತಿ ಇವತ್ತು ನಮ್ಮ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಡಲಗಿಯಲ್ಲಿ ಹೇಳಿದಾಗ ಮೂಡಲಗಿ ನಡೀತಿರುವಂಥ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸರ್, ಈ ಅಧ್ಯಕ್ಷ ಪ್ರತಿ ವರ್ಷ ನಡೀತಾ ಇರ್ತಾವ, ಇದರ ಬಗ್ಗೆ ನಿಮಗೂ ಗೊತ್ತದೆ, ಸಾಹಿತ್ಯ ಬಗ್ಗೆ ವಿರೋಧ ಪರ ಮಾತಿರಲಿ, ಈ ಒಂದು ಸಮ್ಮೇಳನದ ಬಗ್ಗೆ, ಅದರಲ್ಲೂ ಸಾಹಿತಿಗಳನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅವ್ರನ್ನ ಗೌರವಿಸೋದ್ರ ಬಗ್ಗೆ ತಮಗೆ ವಿಶೇಷವಾಗಿ ಇವತ್ತು ಖುಷಿನೂ ಆಗಿರ್ಬೋದಿಲ್ಲ ಅಂತಲ್ಲ, ಯಾಕಂದರೆ ಒಂದು ಪ್ರತಿಭೆಯನ್ನು ಗುರ್ತ ಹಿಡಿದಾಗ, ನಿಮ್ಮಲ್ಲಿ ಒಂದು ಶಕ್ತಿಯನ್ನು ಗುರ್ತ ಹಿಡಿದಾಗ ಸಹಜವಾಗಿ ಖುಷಿ ಆಗ್ತಾ ಇರ್ತದೆ. ಆ ಎಲ್ಲ ನೆಲೆಯಲ್ಲಿ ನೀವು ನಮ್ಮ ಸಾಹಿತ್ಯ ಪ್ರಿಯರಿಗೆ ಏನೇನು ಹೇಳಬಯಸ್ತಾ ಇದ್ದೀರಿ ಇವತ್ತು? ಭಾಳ ವ್ಯಾಪಕವಾದ ರೀತಿಯಲ್ಲಿ ಚರ್ಚಿಸಬಹುದಾದಂಥ ಒಂದು ಪ್ರಶ್ನೆಯನ್ನು ಜ್ಯೋತಾರು ತಮ್ಮ ಮುಂದಿಟ್ಟರು. ಮೊದಲನೇದಾಗಿ ಎಲ್ಲ ಆತ್ಮೀಯ ಶ್ರೋತೃಗಳಿಗೆ, ನುಡುಗರಿಗೆ ನನ್ನ ಸವಿನಯ ವಂದನೆಗಳನ್ನು ಹೇಳ್ತಾ, ಪ್ರಸ್ತುತ ಇದೇ ತಿಂಗಳು 23 ಮತ್ತು 24ನೇ ತಾರೀಕು ಮೂಡಲಗಿಯಲ್ಲಿ ಜರುಗಲಿರುವಂಥ 16ನೇ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ದೊಡ್ಡ ಗೌರವ ನೀಡಿದ್ದಾರೆ. ಎಲ್ಲ ಸಂಬಂಧಪಟ್ಟವರಿಗೆ, ಸಾಹಿತ್ಯಾಭಿಮಾನಿಗಳಿಗೆ, ಸಾಹಿತಿಗಳಿಗೆ ನಾನು ಕೃತಜ್ಞತೆಯನ್ನು ಪ್ರಾರಂಭದಲ್ಲಿ ಸಲ್ಲಿಸ್ತೇನೆ. ಅದರ ಜೊತೆಗೆ ತಾವು ಹೇಳಿದಂಗೆ ಈ ಸಾಹಿತ್ಯ ಸಮ್ಮೇಳನಗಳು ಯಾಕಾಗಿ ನಡಿಬೇಕು ಅನ್ನುವಂಥದ್ದು ಮೂಲಭೂತವಾದಂಥ ಪ್ರಶ್ನೆ. ಸಾಹಿತ್ಯ ಸಮ್ಮೇಳನಗಳಲ್ಲಿ ಪ್ರಸ್ತುತ ನಾಡು ನುಡಿಗೆ ಸಂಬಂಧಪಟ್ಟಂಗೆ, ದೇಶದ ಆಗುಗಳಿಗೆ ಸಂಬಂಧಪಟ್ಟಂತೆ, ಇನ್ನುಳಿದಂಥ ಸೂಕ್ಷ್ಮ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಹಲವಿಧದಲ್ಲಿ ಚರಿಸಬೇಕಾದಂಥ ವೇದಿಕೆಯನ್ನು ಒದಗಿಸಿಕೊಡುವಂಥ ಒಂದು ಅವಕಾಶ ಇರುವಂಥದ್ದು ಸಾಹಿತ್ಯ ಸಮ್ಮೇಳನಕ್ಕೆ. 2 ದಿನ 3 ದಿನ ನಡೀತಿರುವಂತೆ ಸಾಹಿತ್ಯ ಸಮ್ಮೇಳನಗಳು ಅಂಥದಕ್ಕೆ ಒಂದು ವೇದಿಕೆಗಳನ್ನು, ಸೂಕ್ಷ್ಮ ವೇದಿಕೆಗಳನ್ನು ಒದಗಿಸಿಕೊಟ್ಟು ಗಂಭೀರವಾದಂಥ ಚಿಂತನೆಗೆ ತೊಡಗಿಸೋದಕ್ಕೆ ಹಚ್ಚುತ್ತವೆ ಅನ್ನುವಂಥ ಒಂದು ಉದ್ದೇಶ, ಅದನ್ನಿಟ್ಟುಕೊಂಡು ಈ ಸಮ್ಮೇಳನಗಳು ನಡೀತವೆ ಅಂತ ನಾನು ಭಾವಿಸಿದ್ದೇನೆ. ಅಡ್ಡಿಲ್ಲ ಸರ್, ತಾವು ಹೇಳಿದ್ದು ಸರಿ ಇದೆ. ಆದರೆ ಇನ್ನೊಂದು ಇಲ್ಲಿ ಪ್ರಶ್ನೆ ಬರ್ತದೆ. ಕೆಲವೊಮ್ಮೆ ಕೆಲವೊಂದಿಷ್ಟು ನೀವು ಬಂಡಾಯ ಸಾಹಿತಿಗಳನ್ರಿ, ಮತ್ತೇನೋ ಅನ್ರಿ, ಇದನ್ನು ವಿರೋಧಿಸೋದು ನಿಮಗೆ ಗೊತ್ತದೆ. ಆದರೆ ನಮ್ಮ ವಿಶೇಷವಾಗಿ ಈ ಒಂದು ಚಂಪಾ ಅವರು, ಚಂದ್ರಶೇಖರ್ ಪಾಟೀಲ್ ಆಗಿರ್ಬೋದು, ಅದ್ರ ಜೊತೆ ಲಂಕೇಶ್ ಅವರಾಗಿರ್ಬೋದು, ತಮ್ಮದಂತ ಇದಕ್ಕೆ ವಿರೋಧವಾಗಿ ಬಂಡಾಯ ಸಾಹಿತ್ಯನ ಹುಟ್ಟಾಕಿದ್ದು ಮಾಡಿದ್ದು ನಾವು ನೋಡಿದ್ದೀವಿ. ಅವರು ಇದು ಜಾತ್ರೆ ಅಂತ ಒಂದೇನೋ ವ್ಯಾಖ್ಯಾನ ಮಾಡ್ತಾ ಇರ್ತಾರೆ. ಕೊನೆಗೆ ನಮ್ಮ ಚಂಪಾವ್ರ ಆ ಜಾತ್ರೆಯಲ್ಲೇ ಒಬ್ಬರಾದರು ಅನ್ನೋದು ಒಂದು ವಿಪರ್ಯಾಸ. ಯಾವ ಬೇಂದ್ರೆ ಅವ್ರನ್ನ ಟೀಕಿಸ್ತಾ ಇದ್ರು ಅವರು, ಕೊನೆಗೆ ಅದ್ರ ಜೊತೆಗೆ ಅದರ ಅಧ್ಯಕ್ಷರು ಆದರು ಅನ್ನೋದನ್ನು ನೆನಪಿಸ್ಕೊಂಡಾಗ ಇದರ ಮಹತ್ವ ಹೆಚ್ಚಾಗ್ತದೆ ಅಂತ ನಾನು ಭಾಷಣ ಅನ್ಕೊಂಡಿದ್ದೇನೆ. ಭಾಳ ಸರಿಯಾದಂಥದ್ದು, ಯಾಕೆಂದರೆ
ಬಂಡಾಯ ಯಾವ ಕಾರಣಕ್ಕೂ ಅನ್ನುವಂಥದ್ದನ್ನು ನಾವು ಖಚಿತವಾಗಿ ಹೇಳೋದು ಕಷ್ಟ ಆಗ್ತಾ ಇದೆ. ಬಂಡಾಯವಾಗಿ ಕಾಣಿಸಿಕೊಂಡದ್ದು ನಂತರದಲ್ಲಿ ಅದು ಒಂದು ಒಂದು ಸಂಪ್ರದಾಯದ ಜೊತೆಗೆ ಬಂದ್ಕೊಂಡು ಅದರದ ಪ್ರವಾಹದ ಜೊತೆಗೆ ಒಂದಾಗುವಂತಹದ್ದನ್ನು ನಡೆದಿದ್ದೇವೆ. ನೀವು ಹೇಳಿದಂಗೆ ಚಂಪಾ ಅವರು ಪ್ರತಿಭಟನೆ ಸಮ್ಮೇಳನವನ್ನು ಮಾಡಿದರು, ಸಾಕಷ್ಟು ಪರ್ಯಾಯ ವಿಚಾರಗಳನ್ನು ಮಾಡಿದರು, ಅದ್ರ ಕೊನೆಗೊಂದು ಆ ವ್ಯವಸ್ಥೆ ಹೋಗಿಬಿಟ್ಟರು, ಅಧ್ಯಕ್ಷರು ಆಗಿ ಇಲೆಕ್ಷನ್ಗೂ ನಿಂತರು, ಆ ಇಲೆಕ್ಷನ್ ಟೀಕೆ ಮಾಡುವಂಥ ಕೊನೆಗೆ ಇಲೆಕ್ಷನ್ಗೂ ನಿಂತರು, ಇವೆಲ್ಲ ನಡೆದಿದ್ದಾವೆ. ಅದನ್ನು ಕುರಿತು ಟೀಕೆ ಮಾಡೋದಾಗಲಿ ಅಥವಾ ಈ ಸಂದರ್ಭದಲ್ಲಿ ಅನ್ನೋದಾಗಲಿ ಹೇಳೋದಾಗಲಿ ಸ್ವಲ್ಪ ಕಷ್ಟ, ಆದರೂ ಸಾಹಿತ್ಯದ ಚಿಂತನೆಯ ಅಥವಾ ಇದರ ರೂಪಗಳೇ ಬದಲಾಗಿದ್ದಾವೆ ಅನ್ನುವಂಥ ರೀತಿಯೊಳಗೆ ಆ ನಿಟ್ಟಿನೊಳಗೆ ಅವರು ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರ ನೀವು ಇವತ್ತಿನ ಪುಸ್ತಕ ಬರಿತಾ ಇದ್ದೀರಿ, ಒಬ್ಬ ಸಾಹಿತ್ಯದಾಗ ಒಂದಿಷ್ಟು ಪುಸ್ತಕಗಳು ಓದ ಮತ್ತೇನೋ ಪಬ್ಲಿಕೇಷನ್ ಅವೆಲ್ಲ ಮಾಡುವಂಥವು ಅನೇಕ ತೊಂದರೆಗಳು ನೀವು ಅನುಭವಿಸಿದ್ರಿ, ಮತ್ತು ಇವತ್ತು ಬರದ ಭಕ್ತಿ ಒಬ್ಬ ಕನ್ನಡದಲ್ಲಿ ಅಥವಾ ಭಾರತದ ಯಾವುದೇ ಭಾಷೆಯಲ್ಲಿ ಅನ್ನುವಂಥ ಸ್ಥಿತಿ ಇವತ್ತು ಇಲ್ಲದಾಗ ಇವತ್ತು ನಾವು ಈ ಸಾಹಿತ್ಯವನ್ನು ಜನರಿಗೆ ಈಗ ನಿಮ್ಗೆ ಕೇಳಿದ್ದೀನಿ ಈ ಪ್ರಶ್ನೆಯನ್ನು ಜನರಿಗೆ ಇದನ್ನು ನಾವು ಬರೀರಿ ಅಂತ ಹೇಳೋದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಸರ್. ನಿಜವಾಗಿ ಭಾಳ ದೊಡ್ಡ ಗಂಭೀರವಾಗಿ ಚಿಂತಿಸಬೇಕಾದ ವಿಷಯ ಇದು. ಜ್ಯೋತಿಬಾ ಅವರು ಹೇಳಿದ್ದು ಯಾತಕ್ಕಾಗಿ ಬರೆಯೋದು ಯಾರಿಗಾಗಿ ಯಾರಿಗೆ ಬರೋದು ಅಂದ್ರೆ ನಾವು ಸಾಹಿತ್ಯ ಓದಿದ್ದೀವಿ ಸರ್, ಸಹೃದ ಇದ್ರೆ ಕವಿ, ಸಹೃದ ಇಲ್ಲ ಅಂದ್ರೆ ಕವಿನ ಅಲ್ಲ ಅನ್ನುವಂಥ ಪ್ರಶ್ನೆ. ಗಂಭೀರವಾದಂಥ ಚಿಂತನೆಗಳಿಗೆ ತೊಡಗಿಕೊಂಡು ಚಿಂತನೆಗಳನ್ನು ಪ್ರೇರೇಪಿಸುವಂಥದ್ದು ಮತ್ತು ಅದಕ್ಕೆ ಪರ್ಯಾಯವಾದಂಥ ಸಮಯ ಒಂದು ಉಪಾಯಗಳನ್ನು ಸೂಚಿಸುವ ನಿಟ್ಟಿನೊಳಗೆ ಬರುವಂಥ ಸಾದಂಬರಿ ಸಾಹಿತ್ಯ ಇತ್ತೇ ಇತ್ತು ನಮ್ಗೆ. ಹೌದು. ಆದರೆ ಏನು ಇತ್ತೀಚೆಗೆ ಏನಾಗಿದೆ ಅಂತಂದರೆ ಪುಸ್ತಕಗಳು ಯಾಕೆ ಬರೀಬೇಕು, ಬರೆದ್ರೆ ಏನು ಪ್ರಯೋಜನ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಿದ್ದಾಗೂ ಕೂಡ, ಓದುವರಿಲ್ಲ ಅನ್ನುವಂಥ ಕೊರಗಿದ್ದಾಗೂ ಕೂಡ ದಿನಕ್ಕೆ ದಿನಕ್ಕೆ ಪುಸ್ತಕಗಳ ಪ್ರಕಟಣೆ ಅಂತೂ ನಿಂತಿಲ್ಲ. ಅಗದಿ ಒಂದು ತಾಲೂಕು ಮಟ್ಟದೊಳಗೆ ಗಮನಿಸಿದರೂ ಕೂಡ ಆ ಕವಿಗಳ ಸಂಖ್ಯೆ, ಬರಹಗಾರರ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮತ್ತೆ ಪುಸ್ತಕಗಳು ಭಾಳ ಬರ್ತಾ ಇದ್ದಾವೆ. ಇದರಲ್ಲಿ ಒಂದು ನಾನು ಒಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಒಂದಿಷ್ಟು ಅವಸರದ ಪ್ರವೃತ್ತಿನೂ ಕೂಡ ನಮ್ಮ ಬರಹಗಾರರಲ್ಲಿ, ನಾನೊಂದು ಬರಹ ಪ್ರಕಟಿಸಬೇಕು, ನೀನು ಅವನೊಂದು ಪ್ರಕಟಿಸಿದರೆ ನನಗ್ಯಾಕೆ ಬೇಡ ಅನ್ನುವಂಥ ರೀತಿಯೊಳಗೆ ಗಂಭೀರವಾಗಿ ಚಿಂತನೆಗಳು ಇಲ್ಲದೆ ಪುಸ್ತಕವನ್ನು ಕೊಡಬೇಕು ಅನ್ನುವಂಥ ಲೆಕ್ಕಕ್ಕಾಗಿ ಪುಸ್ತಕ ಪ್ರಕಟಣೆಯಲ್ಲಿ ತೊಡಗಿದ್ದಾರೆ ಅಂತ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿರುವಂಥದ್ದು, ಅದು ಎಲ್ಲರ ಗಮನಕ್ಕೂ ಬಂದಿರುವಂಥದ್ದು. ಇದು ಮೂಲಭೂತವಾಗಿ ಸಾಹಿತಿಗಳೇ ಚಿಂತಿಸಬೇಕಾಗಿರುವಂಥದ್ದು. ನಾನು ಎಷ್ಟೊಂದು ಓದಿದ್ದೇನೆ, ಎಷ್ಟೊಂದು ಸರಿಯಾದ ನಿಟ್ಟಿನೊಳಗೆ ಅದಕ್ಕೆ ಅದನ್ನು ಅರಗಿಸಿಕೊಂಡಿದ್ದೇನೆ ಮತ್ತು ಬದುಕನ್ನು ಇಡಿಯಾಗಿ ಕಂಡುಕೊಂಡ ಮೇಲೆ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಸಮಾಜಮುಖಿಯಾಗಿ ಕೊಡಬಹುದು ಅನ್ನುವಂಥದ್ದನ್ನು ಸಾಧ್ಯವೇ ಅನ್ನುವಂಥದ್ದನ್ನು ತಿಳ್ಕೊಂಡಾದ್ಮೇಲೆ ಒಂದು ರಚನೆಗೆ ತೊಡಗಿದರೆ ಅವರ ರಚನೆಗೆ ಒಂದು ಮಹತ್ವ ಇರುತ್ತದೆ. ಅಂಥದ್ರೊಳಗೆ ಎಲ್ಲ ನಿರಾಶಾದಾಯಕ ಅಂತೂ ಅಲ್ಲ, ಬಹಳ ಒಳ್ಳೆ ಒಳ್ಳೆ ಕೃತಿಗಳು ಕೂಡ ಬರ್ತಾ ಇದ್ದವು. ರಾಜ್ಯ ಮಟ್ಟದೊಳಗೆ ಗಮನಿಸಿದಾಗ ಬಹುದೊಡ್ಡ ಕಥೆಗಾರರು, ಕವಿಗಳು ಮತ್ತು ಕಾದಂಬರಿಕಾರರು ಒಂದು ಮಟ್ಟದೊಳಗೆ ಅದ್ಭುತ ಜನ ಬರಹಗಾರರು ನಮ್ಮ ಎದುರಿಗೆ ಹೋದಾರೆ. ಆದರೆ ಒಂದು 90%-ಕ್ಕೆ 90%-ರಷ್ಟು ಅಥವಾ 50%-ಕ್ಕಿಂತ ಅನ್ಕೊಳ್ಳೋಣ, ಒಂದಿಷ್ಟು ಗಂಭೀರವಲ್ಲದ ಸಾಹಿತ್ಯ ಕೂಡ ಸೇರ್ತಾ ಇದೆ. ಇದನ್ನು ಇದು ಆತಂಕದ ಸಂಗತಿನೆ, ನೀವು ಹೇಳಿದಂಗೆ ಆತಂಕ ಕೊಡುವಂತಹದ್ದು. ಇದಕ್ಕೆ ಪರ್ಯಾಯ ಆಲೋಚನೆಗಳು ಭಾಳ ಗಂಭೀರವಾಗಿ ನಡೀಬೇಕು ಸರ್. ಇನ್ನೊಂದು ಈಗ ನಿಮ್ಮ ನಾವು ಕೇಳುವಂಥ ಪ್ರಶ್ನೆ ಏನಪ್ಪ ಅಂದ್ರೆ, ಈ ಒಂದು ಸಮ್ಮೇಳನ ನಡೀತಾ ಇದೆ ಮುರುಳಿಗಾಲ, ಇದು ಯಾವ ಪ್ರಕಾರದಲ್ಲಿ ಎಷ್ಟು ಮಟ್ಟಿಗೆ ಅಥವಾ ಈಗ ನಿಮ್ಮ ನೀವು ಇವತ್ತೊಬ್ಬ ಸಾಹಿತ್ಯ ಆಗಿ ನಿರೂಪಣೆ ಆಗಿದ್ದೀರಿ ಅಥವಾ ಒಬ್ಬರು ಪ್ರೊಫೆಸರ್ ಅನ್ನೋಕ್ಕಿಂತ ಎಲ್ಲರೂ ನಿಮಗೆ ಗಮನಿಸುವ ಸಾಹಿತ್ಯ ಅಂತೇಳೆ, ಈ ಒಂದು ಸಾಹಿತ್ಯ ನಿಮಗೆ ಆಸಕ್ತಿ ಅಥವಾ ಬಂದಿದ್ದಾಗ ಈ ಆಸಕ್ತಿ ಇನ್ನೊಬ್ಬರಿಗೆ ಬಂದರೆ ಇನ್ನೊಂದು ಮುಂದಿನ ಜನರೇಷನ್ ಬರುವಂಗೆ ನೀವು ಏನು ಮಾಡಬೇಕಂತ ಬಯಸಿದ್ರಿ? ನಿಮ್ಗೆ ಆಸಕ್ತಿ ಹೆಂಗೆ ಬಂತು, ಇದೇ ನಿಮಗೆ ಮೂಡಿದಂಥ ಆಸಕ್ತಿ ಮುಂದಿನ ಜನರೇಷನ್ಗೆ ಬರುವಂಗೆ ಇವತ್ತು ಸಾಹಿತ್ಯ ನಿರ್ಮಾಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನಿಸ್ತಾರೆ? ಮತ್ತೆ ಸಾಹಿತ್ಯ ಆಸಕ್ತಿ ಅನ್ನುವಂಥದ್ದು ಅದು ಒತ್ತಾಯದಿಂದ ಹೇಳಿ
ಬೆಳೆಸುವಂಥದ್ದು ಅಲ್ಲ. ಅದು ಆಯಾ ವ್ಯಕ್ತಿಗೆ, ಚಿಂತನೆಗೆ, ಮನಸ್ಥಿತಿಗೆ ಸಂಬಂಧಪಟ್ಟಂತಹದೇ ಆಗಿರ್ತದೆ. ಯಾಕೆಂದರೆ ಎಲ್ಲರೂ ಸಾಹಿತಿಗಳಾಗೋದಿಲ್ಲ, ಎಲ್ಲರೂ ಬರೆಯೋದಿಲ್ಲ. ಸಾಹಿತಿಗಳಾಗಿ ಬರೀಬೇಕು, ಕೊಡಬೇಕು ಅನ್ನುವಂಥವ್ರು ಮಾತ್ರ ಅದನ್ನು ಒಂದು ವಿಶಿಷ್ಟವಾದಂಥ ನೆಲೆಯಲ್ಲಿಯೇ ತಮ್ಮನ್ನು ತಯಾರಿ ಮಾಡ್ಕೋಬೇಕು. ಅದಕ್ಕೆ ಬಹಳ ವ್ಯಾಪಕವಾದ ಓದಬೇಕು. ಇಂದಿನ ಸಂದರ್ಭದಲ್ಲಿ ಓದು ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕಡಿಮೆ ಇದೆ. ಹಳೆಗನ್ನಡ ಕಾವ್ಯಗಳಂತೂ ದೂರೇ ಉಳಿತು. ಪಂಪ, ರಣ್ಣ ಇವರೆಲ್ಲ ಬೇಡನೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆದಾಗ ಮೂಲಭೂತವಾಗಿ ಬದುಕಿನ ಸಂದೇಶವನ್ನು ಕೊಟ್ಟಂಥವರೇ ಅವರು. ಅಂಥ ಗಂಭೀರವಾದ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಇನ್ನುಳಿದಂಥ ಸಾಹಿತಿಗಳು ಏನಿದಾವಲ್ಲ, ಅವು ನೀಡಿದಂಥ ಒಂದು ಅದ್ಭುತವನ್ನು ಅರ್ಥೈಸಿಕೊಂಡಾದ ಮೇಲೆ, ಇದನ್ನು ತಾವು ಅದನ್ನು ಅರಗಿಸಿಕೊಂಡಾದ ಮೇಲೆ ಬರೆಯೋದಕ್ಕೆ ಸನ್ನಿದ್ರ ಆದರೆ ಬಹಳ ಅದ್ಭುತವಾದಂಥದ್ದು ಬರ್ತದೆ. ಇಲ್ಲದೆ ಹೋದರೆ, ಹಿನ್ನೆಲೆ ಇರಲಿಲ್ಲ ಅಂದರೆ, ಅಭ್ಯಾಸ ಇರಲಿಲ್ಲ ಅಂದರೆ, ಅದು ಸುಮ್ಮನೆ ಒಂದು ಲೆಕ್ಕಕ್ಕೆ, ಲೆಕ್ಕ ಹೆಚ್ಚು ಮಾಡೋದಕ್ಕೆ ನಾವು ಪುಸ್ತಕಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಬರ್ತವೆ. ಅದಕ್ಕಾಗಿ ಓದಬೇಕು ಮೊದಲನೇದ್ದು. ನೀವು ಹೇಳಿದ್ರಲ್ಲ ಅವರು ಪ್ರೇರೇಪಿಸೋದು ಅಂದರೆ ಓದಬೇಕು, ಅವರು ಬಹಳಷ್ಟು ಓದಬೇಕು. ಆ ನಂತರ ದಿಶೆಯಲ್ಲಿ ಪ್ರೇರೇಪಣೆ ಆಗುವ ದಿಶೆಯಲ್ಲಿ ಈ ಒಂದು ಸಮ್ಮೇಳನಗಳು ಕೆಲಸ ಮಾಡಬೇಕು, ಕೆಲಸ ಮಾಡ್ತವೆ, ಮಾಡಬೇಕು, ಮಾಡ್ತವೆ. ಮತ್ತು ಸಾಹಿತ್ಯ ಚಿಂತಕರ ಜೊತೆಗೆ ನೇರವಾಗಿ ಮುಖಾಮುಖಿ ಆಗಬೇಕು. ಈಗ ಇದು ಮೇಲಿನ ಮೇಲೆ ಆಗೋದು, ಇದು ನಡೀತಾ ಇಲ್ಲ. ಸಮ್ಮೇಳನದೊಳಗೆ ಏನೋ ಒಂದು ಕೆಲವು ಗೋಷ್ಠಿಗಳು ನಡೀತವೆ, ಮಾತಾಡ್ತಾರೆ, ಹೋಗ್ತಾರೆ. ಆದರೆ ಆ ವಿಷಯಗಳನ್ನು ಕೆಲವೇ ಜನ ಆಗಲಿ ಸಾಹಿತ್ಯ ಆಸಕ್ತರು ಎದುರು ಬದುರು ಕೂತ್ಕೊಂಡು ಚಿಂತನೆಗೆ ತೊಡಗಿಕೊಂಡ್ರೆ ಅದಕ್ಕೆ ಒಂದು ಬಹಳ ಸಾಲಿಡ್ ಗಟ್ಟಿಯಾದಂಥ ಸಾಹಿತ್ಯ ರೂಪುಗೊಳ್ತದೆ ನಿಶ್ಚಿತ. ಈಗ ನೀವು ಗಮನಿಸಿದಂಗ ಇವತ್ತು ನೀವು ಜಿಲ್ಲೆಯ ಒಬ್ಬ ಅಧ್ಯಕ್ಷ ಸ್ಥಾನ ಪಡೆದ್ರೆ ಸಾಹಿತ್ಯದಲ್ಲ, ಈ ಒಂದು ಸಾಹಿತ್ಯದಲ್ಲ, ಈಗ ನಿಮ್ಮ ಸಮಕಾಲೀನರಾಗಿರ್ಬೋದು, ಇವತ್ತಿನವರಾಗಿರ್ಬೋದು, ಇವರು ಇವತ್ತು ನಿಮ್ಗೆ ಅಧ್ಯಕ್ಷ ಸ್ಥಾನ ಕೊಡೋದು ಸೋಷ್ಟ್ ಮಟ್ಟಿಗೆ ಅವ್ರಿಗೆ ಬರಬೇಕಾದ್ರೆ ನಿಮ್ಮಲ್ಲಿ ಒಂದು ಏನೋ ಒಂದು ವ್ಯಕ್ತಿತ್ವ ಭೇಟಿ ಆಗುವಂಥದ್ದು, ಆ ವ್ಯಕ್ತಿದ್ದು ಬಂದಾಗ ನಿಮ್ಮಲ್ಲಿರುವಂಥ ಶಕ್ತಿಯನ್ನು ಗುರ್ತ ಮಾಡಿ ಇವತ್ತು ತಂದ ಈ ಹಂತಕ್ಕೆ ತಂದ ನಿಲ್ಲಿಸಿದಂಥದ್ದು ಒಂದು ಹಿನ್ನೆಲೆ ಅಥವಾ ಹಿನ್ನೆಲೆ ಇದ್ದಂಥವ್ರು ಯಾರು ಸರ್? ಹೌದು, ನಿಜವಾಗಿ ಇದ್ರ ಈ ಬಹುಶಃ ಯಾರು ಒಬ್ಬರು ಅವರು ಇವರು ಮಾಡಿ ನಿಲ್ಲಿಸಿದ್ರು ಅಂತ ಅನ್ನೋದಲ್ಲ, ನನ್ನನ್ನು ಮೊದಲಿನಿಂದ ಗಮನಿಸಿದಂಥವ್ರು ಇಡೀ ಸಮುದಾಯ ಗಮನಿಸ್ತಾ ಇದೆ. ಮೊದಲನೇದಾಗಿ ನಾನೊಬ್ಬ ಗುರು, ಅದರೊಳಗೆ ಅನ್ಯಾಯ ಆಗದ ರೀತಿಯೊಳಗೆ ನನ್ನ ವೃತ್ತಿಗೆ ಚ್ಯುತಿ ಬರೋದ ರೀತಿಯೊಳಗೆ ವೃತ್ತಿ ನ್ಯಾಯ ಒದಗಿಸಿಕೊಂಡು ಒಬ್ಬ ಸಮರ್ಥ ಗುರುವಾಗಿ ನನ್ನ ಸೇವೆ ಸಲ್ಲಿಸಬೇಕು ಅಂತ ದುಡಿದವನವನು. ಹೀಗಾಗಿ ನನಗೆ ಈ ಸಾಹಿತ್ಯ ಇವೆಲ್ಲವಕ್ಕಿಂತ ಮೂಲಭೂತವಾಗಿ ನನಗೆ ಇರುವ ಆಸಕ್ತಿ ಕಾಳಜಿ ಅಂದರೆ ನನ್ನ ವಿದ್ಯಾರ್ಥಿಗಳು. ಇವತ್ತು ಸಾವಿರಾರು ಜನ ಹೊರಗೆ ಬಂದಂಥ ವಿದ್ಯಾರ್ಥಿಗಳು ಹೇಳ್ತಿರುವಂತಹದಾಗಲಿ, ತೋರ್ತಿರುವ ಪ್ರೀತಿಯಾಗಲಿ, ಅವರು ವ್ಯಕ್ತಪಡಿಸುವ ವಿಚಾರಗಳನ್ನಾಗಲಿ ಗಮನಿಸಿದಾಗ ಬಹುಶಃ ಒಬ್ಬ ಪ್ರಾಧ್ಯಾಪಕನಾಗಿ ನಾನು ಯಶಸ್ವಿ ಆಗಿದ್ದೇನೆ ಅನ್ನೋದು ಒಂದು ಮೊದಲನೇ ಹಂತ. ಹೀಗಾಗಿ ನಾನು ಏನು ಮಾಡಿದ್ದೇನೆ, ನನ್ನ ಸಮ್ಮೇಳನವನ್ನು ನನ್ನ ವಿಚಾರ ಈಗ ಸ್ಪಷ್ಟ ಮಾಡ್ತಾ ಇದ್ದೇನೆ. ಇಡೀ ನನ್ನ ಸಮ್ಮೇಳನವನ್ನು, ಸಮ್ಮೇಳನದ ಯಶಸ್ಸನ್ನು, ಸಮ್ಮೇಳನದ ಸಂಭ್ರಮ, ಸಾಹಿತ್ಯ ಸಂತೋಷವನ್ನು ಎಲ್ಲ ನನ್ನ ವಿದ್ಯಾರ್ಥಿ ಬಳಗಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಇದು ಸಮ್ಮೇಳನದ ಮೊದಲನೇ ಮಾತಾಗಿ ನಾನು ಸಮ್ಮೇಳನ ಪ್ರಾರಂಭ ಮಾಡೋದೇನೆ. ನನ್ನ ವಿದ್ಯಾರ್ಥಿ ಬಳಗಕ್ಕೆ ಈ ಸಮ್ಮೇಳನ ಸಂಪೂರ್ಣವಾಗಿ ಸಮರ್ಪಿತ. ಇದು ಒಂದು ಲೆಕ್ಕ ನಂದು ಒಬ್ಬ ಗುರುವಾಗಿ. ಎರಡನೇದು, ನಾನು ಬಹುಶಃ ನೀವು ಗಮನಿಸಿದಂಗೆ ಗೋಕಾಕದಲ್ಲಿ ವಿದ್ಯಾರ್ಥಿಯಾಗಿ ಬಂದಾಗಿನಿಂದ ಹಿಡ್ಕೊಂಡು ಇಲ್ಲಿರುವಂಥ ಕನ್ನಡ ಸಂಘಟನೆಗಳ ಜೊತೆಗೆ ಒಂದಾಗಿ ಬಿಡಬೇಕಾಗಿ ಬಿಟ್ಟಿತು. ಯಾಕಂದರೆ ಸಾಹಿತ್ಯದ ಸೆಳೆತ ಆಗಿತ್ತು ನನಗೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿದ್ದೆ. ಆವಾಗನೇ ಅಂತಿಮ ವರ್ಷದೊಳಗಿದ್ದಾಗ ಬೇಂದ್ರೆಯವರನ್ನು, ಆಮೇಲೆ ಬಿ ಜೆ ಅವರನ್ನು, ಆನಂತರ ನಮ್ಮ ಸಿನಿಮಾ ರಂಗದ ಎಸ್ ಆರ್ ಪುಟ್ಟಣ್ಣ ಕಣಗಲ್ ಅವರನ್ನು, ಉದಯ್ ಕುಮಾರ್ ಅವರನ್ನು, ಇನ್ನುಳಿದಂಥ ಕಾರಂತ ಅವರನ್ನು ಆ ಸಂದರ್ಭದಲ್ಲಿ ನಾನು ಕರ್ಕೊಂಡು ಬಂದಿದ್ದೆ. ಮುಂದೆ ಕಾರ್ಯಾಧ್ಯಕ್ಷನಾದ ಮ್ಯಾಗ ಇದಂತೂ ಹೆಚ್ಚಾಯ್ತಾ ಹೋಯಿತು. ಎಲ್ಲ ಸಾಹಿತಿಗಳನ್ನು ಕರ್ಕೊಂಡು ಬರೋದು, ಸಂಘಟನೆ ಮಾಡೋದು. ಗೋಕಾಕದೊಳಗೆ
ಕರ್ನಾಟಕ ಸಂಘ ಇತ್ತು, ಶತಮಾನದ ಹಿಂದಿನ ಕರ್ನಾಟಕ ಸಂಘ. ಅಲ್ಲಿ ನಡೀತಿರುವಂಥ ಕಾರ್ಯಕ್ರಮಗಳು ನನಗೆ ಮೂಲ ಪ್ರೇರಣೆ ಆದವು. ಅವರು ನೀಡಿದಂಥದ್ದು. ಅಲ್ಲಿ ನಾನೊಬ್ಬ ಸಾಹಿತ್ಯ ಆಸಕ್ತನಾಗಿ ಬಹುಶಃ ಕುರ್ಚಿ ಹಿಡಿದು ಮೈಕ್ ಜೋಡಿಸೋದು ವಿದ್ಯಾರ್ಥಿಯಾಗಿದ್ದಾಗ ಚಲೋ ಆತು ನಂದು. ಆ ನಂತರದಲ್ಲಿ ಅದು ಹವ್ಯಾಸ ಬೆಳೀತಾ ಹೋಯಿತು. ಕರ್ನಾಟಕ ಸಂಘದ ಮುಂದೆ ಕಾರ್ಯದರ್ಶಿನೂ ಅದೇ, ದೊಡ್ಡ ನಾಡಹಬ್ಬದ ಕಾರ್ಯಕ್ರಮ ನಡೀತು, ಅದರ ಸಂಘಟಕನೂ ಆಗಿದ್ದೆ, ಇತಿಹಾಸ ನಿರ್ಮಿಸುವಂಥದ್ದಾಯಿತು. ಅದರ ಜೊತೆಗೆ ಇನ್ನುಳಿದಂಥ ಸಂಘಟನೆಗಳು ನನ್ನನ್ನು ಏನು ಮಾಡಿಬಿಟ್ಟು ಅಂದರೆ, ಈ ಪ್ರಾಧ್ಯಾಪಕ ವೃತ್ತಿಯ ಜೊತೆಗೆ ನನ್ನನ್ನು ಎಳೆದ್ಬಿಟ್ಟವು. ಇಡೀ ಬದುಕು ಹೆಚ್ಚು ಕಡಿಮೆ ಆ ಕಡೆಗೆ ಹೋದ್ಬಿಡ್ತು. ನನ್ನನ್ನು ಗುರುತಿಸುವುದಕ್ಕೆ ಇದು ಒಂದು ಕಾರಣ. ಯಾಕೆಂದರೆ ಈ ಸಾಂಸ್ಕೃತಿಕ ಸಂಘಗಳ ಜೊತೆಗಿರುವಂಥ ಒಡನಾಟ ಏನು ಬಂದಿತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಎರಡು ಅವಧಿಗೆ ಅಧ್ಯಕ್ಷನ ಮಾಡಿತು. ಆ ಗೋಕಾಕದಲ್ಲಿ ಅಂಥ ಕಾರ್ಯಕ್ರಮಗಳನ್ನು ಅವಾಗ ಮಾಡೋದ್ರ ಜೊತೆಗೆ ಅದು ಮುಗಿತಾ ಇದ್ದಂಗೆ ನಾನು ಮಾಡಿದಂಥ ಕಾರ್ಯಕ್ರಮಗಳನ್ನು ಗಮನಿಸಿದಂಥ ನಮ್ಮ ಗೌರುಚಂದ್ರ ಬಸಪ್ಪನವರು ಪರಿಷತ್ ಅಧ್ಯಕ್ಷರಿದ್ದರು, ರಾಜ್ಯಾಧ್ಯಕ್ಷರು, ಅವರ ಅಧಿಕಾರಾವಧಿ ಮುಗೀತು, ನನ್ನ ಅಧಿಕಾರಾವಧಿ ಮುಗೀತು. ಶರಣ ಸಾಹಿತ್ಯ ಪರಿಷತ್ತು ಸುತ್ತೂರು ಮಠದ ಶ್ರೀಗಳಿಂದ ಪ್ರಾರಂಭ ಆಯಿತು. ಶರಣ ಸಾಹಿತ್ಯ ಪರಿಷತ್ತು ವ್ಯಾಪಕ ಹಿನ್ನೆಲೆ ಒಳಗಿಟ್ಟುಕೊಂಡು ಬಸವ ಚಿಂತನೆ ಶರಣ ಚಿಂತನೆಗಳನ್ನು ಮುಟ್ಟಿಸ್ಬೇಕು ಅನ್ನೋಂಥ ಗುರಿ ಇಟ್ಟುಕೊಂಡು ಹುಟ್ಟಿದ್ದು. ಆ ಶರಣ ಸಾಹಿತ್ಯ ಪರಿಷತ್ತು ಹುಟ್ಟಿದ ವರ್ಷದಿಂದಲೇ ನನ್ನನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದರು. ಅಂದಿನಿಂದ ನಿರಂತರವಾಗಿ 2 ವರ್ಷ ಆಯಿತು ನಾನು ಅದನ್ನು ಬಿಟ್ಟು, 23 ವರ್ಷ ಅದರ ಅಧ್ಯಕ್ಷನಾಗಿ ನೀ ಮುಂದುವರಿ ಅಂತ ಹೇಳಿದರು. ಕಾರಣ ಏನಂದರೆ ಬಹಳಷ್ಟು ಕಾರ್ಯಕ್ರಮ ಮಾಡಿದೆ, ಬಹಳಷ್ಟು ವಿಚಾರಗಳನ್ನು ಜನರಿಗೆ ಮುಟ್ಟಿಸೋಂಗೆ ಮಾಡಿದೆ. ಇದು ಇದರ ಜೊತೆಗೆ ಇನ್ನುಳಿದಂಥ ಸಂಘಟನೆಗಳು ಇಲ್ಲಿವೆ, ಬಹಳ ಅದಾವೆ. ಬಸವರಾಜ ಕಟ್ಟಿಮನೆಯವರು 75ನೇ ಇಸವಿಯೊಳಗೆ ಬಂದರು, ನಮ್ಮನ್ನು ಕೂಡಿಸಿಕೊಂಡ್ರು 10-15 ಜನ. ಬಿ ಎನ್ ಧಾರವಾಡ್ಕರ್, ಕಾಮ್ರೇಡ್ ಬಿ ಎನ್ ಧಾರವಾಡ್ಕರ್ ಅವರು, ನಮ್ಮ ಕ್ರಾಂತಿ ಕವಿಯಾಗಿರುವಂಥ ಜಿ ಕೆ ಬಡ್ಗೇರ್ ಸರ್ ಅವರು, ಅದರ ಜೊತೆಗೆ ನಾವು ಮಂಗಿಯವರು, ನಾನು 8-10 ಜನ, ಲಕ್ಷಟ್ಟಿಯವರು, ಸಣ್ಣಕ್ಕಿಯವರು ಕೂಡಿ ನಮ್ಮನ್ನು ಒಂದು 10-15 ಜನರನ್ನು ಕೂಡಿಸಿಕೊಂಡು ಪ್ರಗತಿ ಪಂಥ ಹುಟ್ಟಿಸಿದರು. ಇದೊಂದು ಹೇಳಬೇಕಾದಂತಹದ್ದು. ಯಾಕಂದರೆ ಪ್ರಗತಿಶೀಲ ಸಾಹಿತ್ಯ ಒಂದು ಚಳವಳಿಯಾಗಿ ಅದರ ಪ್ರಂತು ಪ್ರಾರಂಭದಲ್ಲಿ, ಆದರೆ 8-10 ವರ್ಷದಲ್ಲಿ ಸತ್ತು ಹೋಯಿತು, ನಿಂತೋಯಿತು. ಮುಂದೆ ನವ್ಯ ಬಂತು, ದಲಿತ ಬಂಡಾಯಿಗಳು ಬಂದವು, ಇದು ಬದಿಗೆ ಸೇರಿತು. ಕಟ್ಟಿಮನೆಯವರಿಗೆ ಕೊರಗಿತ್ತು. 75ರೊಳಗೆ ಅವರು ಇದನ್ನು ಮರುಹುಟ್ಟು ಮಾಡಬೇಕಂತ ಗೋಕಾಕದಲ್ಲೇ ಹುಟ್ಟಿಸಿದ್ರು ಅದನ್ನು, ಪ್ರಗತಿ ಪಂಥ ಅಂತ ಹೆಸರಿಟ್ಟರು. ಅದು ಮುಂದೆ ಮರನೇ ವರ್ಷವೇ ರಾಜ್ಯ ಮಟ್ಟದ ಪ್ರಗತಿ ಪಂಥ ಸಾಹಿತ್ಯ ಸಮ್ಮೇಳನ ನಡೀತು. ನಿರಂಜನ ಅಧ್ಯಕ್ಷತೆಯಲ್ಲಿ ಕಟ್ಟಿಮನೆಯವರು ಉದ್ಘಾಟಕರಾದರು. ಈ ಇದರೊಳಗೆ ನಾವು ಸಂಘಟನೆಯೊಳಗೆ ಮುಂಚೂಣಿಯಾಗಿದ್ದೆವು. ಇವೆಲ್ಲ ಪ್ರೇರಣೆ ನೀಡಿದವು ನಮಗೆ. ಅದೇ ಸಂದರ್ಭದೊಳಗೆ ನಮ್ಮ ಕೃಷ್ಣಮೂರ್ತಿ ಪುರಾಣಿಕರು ಒಂದು ಸಾಹಿತ್ಯ ಸಂಸ್ಕೃತಿ ಸಂಘ ಕಟ್ಟಿದರು. ಕಟ್ಟಿಮನೆಯವ್ರದ್ದು ಆ ಕಡೆ ಇತ್ತು, ಇವರು ಕಟ್ಟಿದರು. ಅದಕ್ಕೂ ಕೂಡ ನಾವು ಸಕ್ರಿಯ ಸದಸ್ಯರು. ಎಲ್ಲ ಶಾಸ್ತ್ರಿ ಕಾರ್ಯದರ್ಶಿ ಇದ್ದರು, ಒಂದು 10-20 ಜನ ನಾವು ಅಲ್ಲೂ ಕಾರ್ಯಕ್ರಮ ಮಾಡ್ತಾ ಬಂದೆವು. ಹೀಗೆ ನಿರಂತರವಾಗಿ ಇದನ್ನು ನಾನು ಬಿಡದ ಒಂದು ನಂಟು. ಈ ಕಾರ್ಯಕ್ರಮ ಸಂಯೋಜಿಸೋದು, ಸಂಘಟಿಸೋದು, ವ್ಯವಸ್ಥಿತವಾಗಿ ಅದನ್ನು ಮಾಡೋದು, ಮತ್ತು ಇದು ಬರೀ ಕಾರ್ಯಕ್ರಮ ಮಾಡೋದು ಅನ್ನುವಂಥದ್ದು ಒಂದು ಕೆಳತರದ ತವಲಲ್ಲ. ಇಲ್ಲಿ ನಾನು ಸ್ಪಷ್ಟಪಡಿಸೋದು ಅಂತಂದರೆ, ಇದು ಎಷ್ಟು ಬರೆಯೋದು ಎಷ್ಟು ಮುಖ್ಯ ಇದೆಯೋ, ಬರೆದದ್ದನ್ನು ಪರ್ಯಾಯವಾಗಿ ಮುಟ್ಟಿಸೋದು ಕೂಡ ಅಷ್ಟೇ ಮುಖ್ಯ. ಮಾಧ್ಯಮ ಅಷ್ಟೇ ಮುಖ್ಯ, ಅಷ್ಟೇ ಮುಖ್ಯ. ಪ್ರಸಾರ ಆಗಬೇಕು, ಪ್ರಚಾರ ಆಗಬೇಕು, ವಿಚಾರಗಳು ಹೋಗಿ ಮುಟ್ಟಬೇಕು, ಇದೆಲ್ಲ ನಿರಂತರ ಈ ಕಾರ್ಯಕ್ರಮಗಳು ನಡೀಬೇಕು ಅನ್ನುವಂಥ ಯೋಜನೆಯಿಂದ ನಾನೇನು ಅದರ ಜೊತೆಗೆ ಬೆಸೆದುಕೊಂಡೆ. ಬರವಣಿಗೆ ಅದನ್ನು ನಾನು ಹೇಳ್ತಾ ಇದ್ದೆ, ಹೌದು ಕಡಿಮೆ ಆಯಿತು. ಆದರೆ ನನ್ನ ಅನೇಕ ಸಾಹಿತಿಗಳನ್ನು ನಿರ್ಮಾಣ ಮಾಡುವಲ್ಲಿ ಈ ಒಂದು ಕ್ರಿಯಾಶೀಲತೆ ಹೆಲ್ಪ್ ಆಯಿತು. ಈ ಎಲ್ಲ ದೃಷ್ಟಿಕೊಂಡು ಇವತ್ತು ಸರಿ, ಪ್ರೊಫೆಸರ್ ಅಕ್ಕಿ ಅವರು ಎಲ್ಲರಿಗೂ ಬೇಕಾದ ವ್ಯಕ್ತಿ, ಒಬ್ಬ ಸಾಹಿತ್ಯ ದೊಡ್ಡ ಪ್ರಮಾಣದಲ್ಲಿ ಬರೆದೇ ಹೋದ್ರು ಸಹಿತ ಆ ಸಾಹಿತ್ಯ ನಿರ್ಮಾಣ ಆಗುವಲ್ಲೇ, ಆ ರಚನೆ ಆಗುವಲ್ಲೇ, ಅನೇಕದನ್ನು ತಯಾರು ಮಾಡುವಲ್ಲೇ ಪ್ರಮುಖ ಪ್ರಮುಖ ಪಾತ್ರ ವಹಿಸಿದ್ರು. ಆ ಎಲ್ಲಾ ನೆಲೆಗಟ್ಟಿನಲ್ಲಿ ನಿಮಗೆ ಇವತ್ತು ಇದರ ನಡುವೆ ನನ್ನ ಸಾಹಿತ್ಯ ರಚನೆ ಸ್ವಲ್ಪ ಕುಂಠಿತ ಆದದ್ದು ನಿಜ. ಆದರೆ ಬಂದಿರುವಂಥ ಸಂಪಾದನೆ ಸೇರಿ ಬಂದಿರುವಂಥ ಸುಮಾರು 1 25 ಪುಸ್ತಕಗಳು, ಇವು ತೆಗೆದು ಹಾಕುವಂತಿಲ್ಲ. ಕೆಲವನ್ನು ನಾನು ನನ್ನ ಸ್ನೇಹಿತರಾಗಿದ್ದ ಮಹಾಲಿಂಗ್ ಬೆಂಗೆಯವರು ಇಬ್ಬರು ಕೂಡಿ ಮಾಡಿದೆವು ನನ್ನ ಪ್ರಕಾಶನದಿಂದ. ನಾನು ಒಂದು ಪ್ರಕಾಶನ ಸಂಸ್ಥೆ ಕಟ್ಟಿದೆ,
ಅದರಿಂದ 18 ಪುಸ್ತಕಗಳನ್ನ ಹೊರತಂದಿದ್ದೇನೆ. ಆಗ ತಲ್ಲೂರವರು ನಾನು ಕೂಡಿ ಮಾಡಿದ್ದು, ಅವರು 4-5 ಪುಸ್ತಕ ಬರೋದ್ರಿಂದ ನಮ್ಮಿಂದ ಅಗಲಿದ್ರು. ಆ ನಂತರ ನಾನು ಒಬ್ಬನೇ ಅದು ಪ್ರಕಾಶನ ಮುಂದುವರಿಸಿಕೊಂಡು, ಪೂರ್ಣಿಮ ಪ್ರಕಾಶನ ಮುಂದುವರಿಸಿಕೊಂಡು ಇವತ್ತಿನವರೆಗೂ ಅದನ್ನು ಉಳಿಸಿಕೊಂಡು ಬಂದಿದ್ದೇನೆ. ಮಹತ್ವದ ಪುಸ್ತಕಗಳನ್ನು ತಂದಿದ್ದೇನೆ. ನನ್ನ ಕೈಯಿಂದ ದುಡ್ಡು ಹಾಕಿ ಬೇರೆಯವರ ಪುಸ್ತಕಗಳನ್ನು ಪ್ರಕಟಿಸಿದ್ದೇನೆ. ನನ್ನ ವಿದ್ಯಾರ್ಥಿಗಳ ಪುಸ್ತಕ ಪ್ರಕಟಿಸಿದ್ದೇನೆ, ಬೇರೆಯವರ ಪುಸ್ತಕ ಪ್ರಕಟಿಸಿದ್ದೇನೆ. ಶ್ರೇಷ್ಠ ಕಾದಂಬರಿ ನಮ್ಮ ಮರಾಠಿಯೊಳಗೆ ದಳವಿಯವರು ಬರೆದದ್ದು, ಪೋಕ್ಳೆಯವರು ಅನುವಾದ ಮಾಡಿದ ಮಹಾನಂದ ಕೂಡ ತಂದಿದ್ದೇನೆ. ಅಂದರೆ ಇವನು ಅಂದರೆ ಇದು ಪ್ರಕಟಣೆ ಇತ್ತು, ಅದರ ಜೊತೆಗೆ ನನ್ನ ಪುಸ್ತಕಗಳು ತಮ್ಮ ಮುಂದೆ ಅದನ್ನು ಇಡಿಯಾಗಿ ಲಿಸ್ಟ್ ಇಡಬೇಕು ಅಂದರೆ ಕಸಿ ಕಥಾ ಸಂಕಲನ ಬಂತು. ಬಹುಶಃ ನಾಡಿನ ಹೆಚ್ಚು ಕಡಿಮೆ ಹಿರಿಯ ಚಿಂತಕರೆಲ್ಲ ಅದಕ್ಕೆ ಅಭಿಪ್ರಾಯ ಬರೆದರು, ಯಾವುದು 40 ವರ್ಷದ ಹಿಂದೆ ಹೆಚ್ಚು ಕಡಿಮೆ. ಅದು ಬಹುಶಃ ನಾನೇನು ಮಾಡಿತ್ತು ಅಂದರೆ ನನ್ನ ಅಡ್ಡಗಾಲ ಹಾಕಿತು ಅನ್ನಿಸ್ತದೆ. ನಿನ್ನ ಕೃತಿ ಇಷ್ಟೊಂದು ಅದ್ಭುತ ಬಂದಿದೆ ಅಂತ ಹೇಳುತ್ತಾ ಬಹುಶಃ ನೀ ನಿನ್ನ ಮುಂದೆ ಬರಿತೀಯಲ್ಲೇನೋ ಅಂತ ಅವತ್ತು ಬಿಡುಗಡೆಗೆ ಬಂದಂಥ ವಜ್ರಮಟ್ಟಿಯವರು ಅಂದರು, ಕಟ್ಟಿಮಣಿಯವರು ಬಿಡುಗಡೆ ಮಾಡಿದರು ಅದನ್ನು. ಅದು ನನ್ನಲ್ಲಿ ವಿಮರ್ಶಕ ಜಾಗೃತ ಆದ ಏನೋ ಅನಿಸ್ತದೆ. ನಾನು ಬರೆದ್ರೆ ಅಷ್ಟು ಆ ಮಟ್ಟದೊಳಗೆ ಬಹುಶಃ ನಾಗತೇಳಿ ಚಂದ್ರಶೇಖರ್ ಅಲ್ಲಿ ಕುಂತ್ಕೊಂಡು ಹೇಳಿದರು, ಗಡಿನಾಡಿನ ಗೋಕಾಕದಲ್ಲಿ ಕುಳಿತ ನೀವು, ಬೆಂಗಳೂರಿನಲ್ಲಿ ಕುಳಿತ ನಾನು, ನಿಮ್ಮ ಕಥೆ ಓದಿದಾಗ ಸಮಾನ ಮನಸ್ಸಿನಂತ ಹೊರಟ ಸಮಾನ ಮನಸ್ಕರು, ಒಂದೇ ದಿಕ್ಕಿಗೆ ಹೊರಟ ಸಮಾನ ಮನಸ್ಕರು ಅಂತಂದರು ಅನುಪಮ ನಿರಂಜನ್ ಅವರು. ಯಶವಂತ್ ಚಿತ್ತಾಲ್ರಂಥವ್ರು ಬರೆದರು, ನಿಮ್ಮಲ್ಲಿ ಅದ್ಭುತ ಕೃತತ್ವ ಶಕ್ತಿ ಇದೆ, ಅದ್ಭುತ ಕಥೆ ಕೊಡ್ತೀರಿ ಅಂತ. ಈ ಉದ್ದ ಅಕಲಿ ಸಹಿತ ಅವರು ನಾನು ಇಟ್ಕೊಂಡಿದ್ದೇನೆ. ಅಂದರೆ ಅದರ ನಂತರದಲ್ಲಿ ನಾನು ಸರ್ಕಾರದವರು ಒಂದು ಪುಸ್ತಕ ಬರೆಯೋದಕ್ಕೆ ಹೇಳಿದರು, ನಮ್ಮ ಹಿರಿಯ ರಾಜಕಾರಣಿ AR ಪಂಚಗಾಮಿಯವರು. ಅವರು 4 ಸಾರಿ ಶಾಸಕರಾದವರು, ಒಂದು ಅವಧಿಗೆ ಡೆಪ್ಯೂಟಿ ಸ್ಪೀಕರ್ ಆದವರು, ಅಂಥ ಒಬ್ಬ ಶುದ್ಧ ಹಸ್ತದ ರಾಜಕಾರಣಿ. ಅವನ ಕುರಿತು ಅವರ ಕುರಿತು ಸರ್ಕಾರದವರು ಒಂದು ಯೋಜನೆ ಇದೆ, ಪ್ರಸಿದ್ಧ ಸಂಸದೀಯ ಪಟು ಅಂತ ಯೋಜನೆ. ಅದರ ಅಡಿಯೊಳಗೆ 5 ಕೆಲವೇ ಜನ ಶ್ರೇಷ್ಠ ಶುದ್ಧ ರಾಜಕಾರಣಿಗಳ ಕುರಿತು ಬರೆಸ್ತಾರೆ. ಆ ಪುಸ್ತಕ ನನಗೆ ಬರೆಯೋದಕ್ಕೆ ಕೊಟ್ಟರು. ಆ ಪುಸ್ತಕ ಪ್ರಸಿದ್ಧ ಸಂಸದೀಯ ಪಟು AR ಪಂಚಗಾಮಿ ಅಂತ ಬರೆದದ್ದಾಯಿತು. ಯಡಿಯೂರಪ್ಪನವರು ವಿಧಾನಸೌಧದೊಳಗೆ ಬಿಡುಗಡೆ ಮಾಡಿದ್ದಾಯಿತು. ಆ ನಂತರದಲ್ಲಿ ಇನ್ನುಳಿದಂಥ ಹಲವು ಪುಸ್ತಕ ಬಂದರು. ನನಗೆ ಸಂಪಾದಿತ ಕೃತಿಗಳು ಬಹಳ ಅಮೂಲ್ಯವಾದದ್ದನ್ನು ಕೊಟ್ಟಿವೆ ನಾವು. ಗೋಕಾವಿ ಸಿರಿ ಸಂಪದ, ಅದು ಗೋಕಾವಿ ಸಂಸ್ಕೃತಿ ದರ್ಶನ ಅಂತ 600 ಪುಟದ ಪುಸ್ತಕ ಆಗಿ ಬಂತು. ಮಾಲಿನ್ ಮಂದಿ ನಾನು ಕೂಡಿ ಮಾಡಿದಂಥದ್ದು, ಅದು PhD ಮಾಡುವವರಿಗೆ ಒಂದು ಕೈಪಿಡಿ ಆಯಿತು. ಗೋಕಾವಿ ನಾಡಿನ ಸಂಸ್ಕೃತಿ ಕುರಿತು PhD ಮಾಡುವವರಿಗೆ ಇಡಿಯಾಗಿ ಆಹಾರ ಒದಗಿಸುವಂಥದ್ದು. ಗೋಕಾಕದಲ್ಲಿ ಏನು ಬಿಡಲಿಲ್ಲ, ಗೋಕಾಕದ ಸಾಹಿತ್ಯ ಬಂತು, ಸಂಸ್ಕೃತಿ ಬಂತು, ಇಲ್ಲಿಯ ಪ್ರತಿಯೊಂದು ಬಂತು, ಇವೆಲ್ಲವುಗಳನ್ನು ಅಂಥ ಶ್ರೇಷ್ಠ ಕೃತಿಗಳು. ಅಡ್ಡಿಲ್ಲ ಸರ್. ಈಗ ಇನ್ನೊಂದು ಪ್ರಶ್ನೆ, ಇದ್ರ ಜೊತೆಗೆ ನಿಮ್ಮ ಒಂದು ಈ ನಾವು ಹೇಳ್ತೀವಲ್ಲ ಸರ್, ಇದು ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿ ನಿಮ್ದು ಇದನ್ನು ನಾವು ಒಂದು ಸಾಹಿತ್ಯಿಕವಾಗಿ ಒಳ್ಳೆಯ ಅಥವಾ ಒಂದು ರೈಟಿಂಗ್ದಲ್ಲೇ ನನಗೆ ಆ ಶಬ್ದ ಬರ್ತಾ ಇಲ್ಲ ಸರ್ ಇವತ್ತು, ಒಂದು ಸ್ವಲ್ಪ ದೂರ ಸರಿದ್ದಕ್ಕಾಗೆ. ಆದರೆ ಈಗ ನೀವು ಜನಪದ ಒಂದು ಸಾಹಿತ್ಯದ ಸಲುವಾಗಿ ಈಗಂತೂ ನೀವು ಇದ್ದಂಥ ಸಾಹಿತ್ಯ ಅಥವಾ ಅದಕ್ಕೆ ಮಾರ್ಗ ಮತ್ತು ಇನ್ನೊಂದು ನಾವು ದೇಶ ಅಂತೀವಿ, ದೇಶೀಯ ದೃಷ್ಟಿಯಲ್ಲಿ ಅದನ್ನು ಆದರೆ ನೀವು ಏನೇನು ಪ್ರಯತ್ನ ಮಾಡಿದ್ದೀರಾ ಅಥವಾ ಏನು ಮಾಡಿದ್ರೆ? ಬಹಳ ದೊಡ್ಡ ಕೊರಗದು, ನೀವು ಬಹಳ ಇದು ಚಿಂತಿಸಬೇಕಾದಂಥದ್ದು. ಇದು ಸಮ್ಮೇಳನದ ವೇದಿಕೆಗಳಲ್ಲಿ ಆಗಲಿ, ಯಾಕಂದ್ರೆ ನಮ್ಮ ಶಿಕೆಯನ್ನ ಅವರು ಜನಪದ ಓದಿದವರು ಓದಿದ್ರೆ ಮಾಡಿದ, ಆದರೂ ಎಷ್ಟರ ಮಟ್ಟಿಗೆ ಇನ್ನೂ ಜನಪದ ಬದುಕನ್ನು ಹಿಡಿದಿಡುವಲ್ಲೇ ಮಾಡುವಲ್ಲೇ. ಹೌದು, ಈಗ ನನ್ನ ನಿಜವಾದ ಕೊರಗೇನೆಂದರೆ ತುರ್ತಾಗಿ ಚಿಂತಿಸಬೇಕಾದಂತಹದ್ದು ಜನಪದದ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳೋದು ಹೇಗೆ ಜಾತೀಕರಣದಂಥ ಸಂದರ್ಭದೊಳಗೆ. ಕಲೆ ಹೋಗಿಬಿಡ್ತಾ ಇದೆ ಸಂಪೂರ್ಣವಾಗಿ, ನಮ್ಮ ಕಲೆಗಳು ಕೈ ಬಿಡ್ತಾ ಇದ್ದಾವೇನೋ ಅಂತ ನಾವು ಉಳಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಭಾಷೆನೇ ಉಳಿಸ್ಕೊಳ್ಳೋದು ಕಷ್ಟ ಇದೆ. ನಮ್ಮ ಭಾಷೆನೇ ಯಾಕೆ ಉಳಿಸ್ಕೋಬೇಕು, ಉಳಿಸ್ಕೊಳ್ಳೋದು ಕಷ್ಟ ಇದೆ. ಭಾಷೆ ಉಳಿಲಿಲ್ಲ ಅಂತಂದರೆ ಸಂಸ್ಕೃತಿ ಎಲ್ಲಿ ಉಳಿಬೇಕು? ಸಂಸ್ಕೃತಿ ಉಳಿಲಿಲ್ಲ ಅಂದರೆ ನಾವೆಲ್ಲಿ ಉಳಿಬೇಕು? ನಮ್ಮ ಉಳಿವಿಗೆ ಮೂಲವಾಗಿರುವಂಥ ಸಂಸ್ಕೃತಿ ಆಕರಗಳು, ಆ ಸಂಸ್ಕೃತಿಯ ಮೂಲಭೂತ ಆಕರಗಳಾಗಿರುವಂಥದ್ದು ಜಾನಪದ ಸಂಪತ್ತು. ಈಗ ಬಯಲಾಟಗಳಿರಲಿ, ಉದಾಹರಣೆ ತಗೊಳ್ಳೋದಾದರೆ
ಬಯಲಾಟಗಳು ನಮ್ಮಲ್ಲಿ ಬಯಲಾಟಗಳಿದಾವೆ, ಲಾವಡಿಗಳಿದಾವೆ, ಇನ್ನುಳಿದ ಜನಪದ ವಿಶಿಷ್ಟ ಕಲಾ ಪ್ರಸಂಗ ಪ್ರಕಾರಗಳಿದಾವೆ. ಅವೆಲ್ಲ ಆಯಾ ಕಲಾವಿದರ ಜೊತೆಗೇನೆ ಕಣ್ಮರೆಯಾಗಿ ಹೋಗ್ತಾ ಇದ್ದಾವೆ. ಯಾಕಂದ್ರೆ ನಮ್ಮ ಸಣ್ಣಕ್ಕಿಯವರು ಸಣ್ಣಕ್ಕಿಯವರು ಸಾಕಷ್ಟು ಹೋರಾಟಿದೆ. ನನಗೆ ಪ್ರೊಫೆಸರ್ ಜ್ಯೋತಿ ಹೊಸೂರ್ ಅವರು, ಡಾಕ್ಟರ್ ನಿಂಗಣ್ಣ ಸಣ್ಣಕ್ಕಿಯವರು, ಸಣ್ಣಕ್ಕಿಯವರನ್ನು ವಿಶೇಷವಾಗಿ ನಾ ಯಾಕೆ ಹೇಳ್ಬೇಕಂದ್ರೆ ಅವರಷ್ಟು ಕ್ಷೇತ್ರ ಕಾರ್ಯ ಇಲ್ಲಿ ಮಾಡಿದವರು ಬೇರೆಯವರಿಲ್ಲ. ಒಪ್ಪುವಂತ ವಿಷಯ ಹೌದು. ಜನಪದ ಸಂಶೋಧನೆ ಮುಖ್ಯವಾಗಿರ್ಬೇಕಾದಂತಹ ಒಂದು ನಮ್ಮ ಸುಂಕಾಪುರ ಅವರಿಗಿಂತ ಒಂದು ಹೆಜ್ಜೆ ಮುಂದಂತ ಅನ್ಬೇಕಾಗಿದೆ. ದೊಡ್ಡ ಕೆಲಸ ಮಾಡಿದ್ದಾರೆ, ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಬಹಳ ಬರೆದ್ರು ಅವರು, ಬಹಳಷ್ಟು ಕೊಟ್ಟರು. ಲಾವಣಿಗಳನ್ನು ತಗೊಂಡು ಬಂದರು, ಬಾಲಗೋಪಾಲ ಲಾವಣಿ ಕೊಟ್ಟರು, ಸಾತು ಕ್ಯಾಮನ್ ಲಾವಣಿ ಕೊಟ್ಟರು, ಕಿತ್ತೂರು ಜನಪದಲ್ಲಿ ಕಿತ್ತೂರು ಲಾವಣಿ ಕೊಟ್ಟರು, ಜನಪದಲ್ಲಿ ಅಂಕಲಿಗೆ ಎಡಿವಿಷ ಅನ್ನುವಂಥ ಕೃತಿ ಕೊಟ್ಟರು. ಒಂದೆರಡಲ್ಲ ಭಾಳ ಕೊಟ್ಟರು. ಇನ್ನೂ ಪ್ರಕಟ ಆಗೋದು ಅವರಲ್ಲಿ ಉಳಿದಿದೆ, ಅದು ಹಾಗೆ ಉಳಿದಿದೆ. ಇರಲಿ, ಜನಪದ ಸಂಗ್ರಹಣ ಮುಖ್ಯ. ಜನಪದವನ್ನು ಪರಿಷ್ಕರಣೆ ಮಾಡೋದು, ಶಾಸ್ತ್ರೀಯವಾಗಿ ಅಧ್ಯಯನ ಮಾಡೋದು ಎರಡನೇದ್ದು. ಇದು ಸಂಶೋಧನೆ ಮೂಲ ತಂದಿಡ್ಬೇಕಲ್ರಿ. ಪಗು ಒಳಗಟ್ಟಿಯವರು ವಚನ ತಂದಿಟ್ಟಾಗ ಎಂ ಎಂ ಕಲಬುರ್ಗಿ ಅವರು ಹಿರೇಮಠ ಅವರು ಮಾಡಿದ್ರು. ಅದನ್ನ ಮೂಲ ಇಲ್ಲ, ಅದನ್ನ ಎಲ್ಲಿ ಹೋಗ್ಬಿಡ್ಬೋದು. ಈಗ ಈ ನಿಟ್ಟಿನೊಳಗೆ ನಾನು ಒಂದು ಮಾತನ್ನು ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಅದೇನಂದ್ರೆ ಅಳಿದು ಹೋಗ್ತಿರುವಂಥ ಬರೀ ಬಯಲಾಟಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಬಯಲಾಟಗಳು ಹುಟ್ಟಿದ್ದೇ ನಮ್ಮ ಬೆಳಗಾವಿ ಜಿಲ್ಲೆದಲ್ಲಿ. ಹೌದು, ಗೋಕಾಕದೊಳಗೆ ಪಾರಿಜಾತ್ ಹುಟ್ಟಿದ್ದು ಗೊತ್ತು. ಉಳಿಗೂಡು ತಮ್ಮಣ್ಣಿಂದ ಕೌಜಿಲ್ ನಿಂಗಮ್ಮ ಪಾಪ ಇಡೀ ಜೀವನನೇ ಅದಕ್ಕೆ ಉಳಿಸ್ಕೊಂಡ್ಳು. ಇವತ್ತು ಅದೊಂದು ಪರಂಪರೆಯಾಗಿ ಬಯಲುಮಲದಲ್ಲಿ ಸಂಗ್ಯಾಬಾಳೆ ಪತ್ತಾರು ಮಾಸ್ತರಿಂದ ಹುಟ್ಟಿತು, ಪ್ರಸಿದ್ಧಿ ಪಡ್ಕೊಂತು. ಕಂಬಂತವರು ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಇದಂತಂದ್ರು. ಆಮೇಲೆ ರಾಧಾನಾಟ ಈ ಕಡೆ ಹುಟ್ಟಿತು. ಎಷ್ಟು ಕೃತಿಗಳು ನಮ್ಮಲ್ಲಿ ಹುಟ್ಟಿದವೆಂದರೆ ಅಸಂಖ್ಯಾತ. ನಮ್ಮ ಹಳ್ಳಿ ಶಿವಾನಂದ ಕವಿ ಅನ್ನುವಂಥ ಕಾವ್ಯನಾಮದಿಂದ ಬರೆದಿರುವಂಥವರು, ಅವರು 36 ಬಯಲಾಟಗಳನ್ನು ಬರೆದಿದ್ದಾರೆ ನೋಡ್ರಿ. 36 ಬಯಲಾಟಗಳಲ್ಲಿ ನಾನು ಒಂದು ಇಲ್ಲಿ ಭಾಳ ಬೆಳೆಸೋದಕ್ಕೆ ಹೋಗೋದಿಲ್ಲ. ಅದರಲ್ಲಿ ಹಲವಣ್ಣ, ಇನ್ನುಳಿದಂಥ ಜನ ಇದ್ಯಾವುದು, ನಿಜಗುಣ ಶಿವಯೋಗಿ, ಆಮೇಲೆ ಮಾಯಿ ಆಟ, ಅಲ್ಲಪ್ರಭು ಆಟ, ರಾಧಾನಾಥ, ಇವು